ಒಂದು ಹಣ್ಣನ್ನು ನೀವು ಉಪಯೋಗ ಮಾಡೋದ್ರಿಂದ ಇದು ಕಿಮೊಥೆರಪಿ ಮಾಡಿದಷ್ಟು ಇದರಲ್ಲಿ ಪ್ರಯೋಜನ ಉಂಟು ಅಂತ ಹೇಳುವಂಥದ್ದು ಸಸ್ಯಶಾಸ್ತ್ರೀಯವಾಗಿ ಅಧ್ಯಯನ ಮಾಡುವಾಗ ಕಾಣಲಿಕ್ಕೆ ಸಿಗುವಂಥದ್ದು. ಇದು ಗ್ಯಾಕ್ ಫ್ರೂಟ್ ಅಂತೇಳಿ ಕರೀತಾರೆ, ಜ್ಯಾಕ್ ಫ್ರೂಟ್ ಅಲ್ಲ, ಹಲಸ್ ಅಲ್ಲ, ಗ್ಯಾಕ್ GAC ಅಂತ ಹೇಳುವಂಥದ್ದು. ಈ ಸೌತ್ ಈಸ್ಟ್ ಏಷ್ಯಾದ ಒಂದು ಹಣ್ಣು, ಮೆಮರೋಡಿಕಾ ಕೊಚೆಂಚಿನಾನ್ಸಿಸ್ ಅಂತ ಇದರ ಸಸ್ಯಶಾಸ್ತ್ರೀಯ ಹೆಸರು. ಮುಖ್ಯವಾಗಿ ಇದು ನಮ್ಮ ಮಾಡ ಹಾಗಲ್ಲ ಇರ್ಬೋದು, ಸೌತೆಕಾಯಿ ಇದೆಯಲ್ಲ, ಕುಕುರ್ಬಿಟೇಸಿ ಫ್ಯಾಮಿಲಿಯ ಹಣ್ಣಿದು. ಇದು ಇದರಲ್ಲಿ ಕೂಡ ಹಾಗೆ, ಇದು ಗಂಡು ಹೆಣ್ಣು ಡಿಸಿಡಿಯಸ್ ಸಮಸ್ಯೆ, ಡೈಜೆಸ್ಟ್ ಸಮಸ್ಯೆ ಇರುವಂಥ ಒಂದು ಪ್ರಭೇದದ ಹಣ್ಣಿದು. ಬಳ್ಳಿ ಥರ ಬೆಳೆಯುವಂಥದ್ದು, ಮರಗಳಿಗೆ ಹಬ್ಬಿ ಬೆಳೆಯುವಂಥದ್ದು. ಇದು ಇಲ್ಲಿ ಕಾಣಿಸ್ಕೊಳ್ಬೋದು, ಇದು ಇದರಲ್ಲಿ ಗಂಡು ಮತ್ತು ಹೆಣ್ಣು ಪ್ರತ್ಯೇಕ ಗಿಡಗಳು. ಹೆಣ್ಣು ಗಿಡದ ಐಡೆಂಟಿಫಿಕೇಷನ್ ಹಿಂದುಗಡೆಯಿಂದ ಈ ಮಿಡಿಯನ್ನು ಕಾಣಿಸ್ಕೊಳ್ಬೋದು ನಿಮಗೆ. ಮೇಲ್ಗಡೆಗೆ ಈ ಇದು ಶಲಾಕಾಗ್ರ ಇಲ್ಲಿ ಕಾಣಿಸ್ತದೆ. ಇದು ಪುಷ್ಪದಳ, ಇಲ್ಲಿ ಪುಷ್ಪ ಪಾತ್ರೆ ತೆಳ್ಳಗಿರ್ತದೆ. ಗಂಡು ಗಿಡಗಳ ಪುಷ್ಪ ಪಾತ್ರೆಗಳು ತುಂಬ ದಪ್ಪಾಗಿರ್ತದೆ, ದೊಡ್ಡ ದಾಸವಾಳ ಥರದ ಫ್ಲವರ್ ಕಾಣಿಸ್ಕೊಳ್ಳುವಂಥದ್ದು. ಇದರ ವಿಶೇಷತೆ ಅಂದರೆ ಇದಕ್ಕೆ ಇದು ಕ್ಯಾನ್ಸರಿಗೆ ಔಷಧಿಯಾಗಿ ಬಳಸ್ಕೊಳ್ಳುವಂಥದ್ದು. ನಮ್ಮ ಲಕ್ಷ್ಮಣ ಫಲ ಇದೆಯಲ್ಲ, ಅದೇ ಥರದ ಇದು ಬೀಟಾ ಕ್ಯಾರೋಟಿನ್ ಹೈ ಆಗಿರುವಂಥ ಹೆಚ್ಚಾಗಿರುವಂಥ ಹಣ್ಣಿದು. ಒಂದು ಹಣ್ಣನ್ನು ನೀವು ಉಪಯೋಗ ಮಾಡೋದ್ರಿಂದ ಇದು ಕಿಮೊಥೆರಪಿ ಮಾಡಿದಷ್ಟು ಇದರಲ್ಲಿ ಪ್ರಯೋಜನ ಉಂಟು ಅಂತ ಹೇಳುವಂಥದ್ದು ಸಸ್ಯಶಾಸ್ತ್ರೀಯವಾಗಿ ಅಧ್ಯಯನ ಮಾಡುವಾಗ ಕಾಣಲಿಕ್ಕೆ ಸಿಗುವಂಥದ್ದು. ವಿಶೇಷತೆ ಏನಂದರೆ ಇದರ ಹಣ್ಣಿಗೆ ಯಾವುದೇ ರೀತಿಯ ಪರಿಮಳ, ರುಚಿ ಯಾವುದೇ ರೀತಿಯ ವ್ಯತ್ಯಾಸಗಳಿರುವುದಿಲ್ಲ. ವಿಶೇಷವಾಗಿ ನಾವು ಅದು ಇಷ್ಟಪಟ್ಟು ತಿನ್ನುವ ಹಣ್ಣು ಅಂತೇಳಿಲ್ಲ, ಇದರ ಹಣ್ಣಿನ ಪಲ್ಪನ್ನು, ಇದು ಹಾಗಲಕಾಯಿ ಥರ ಒಳಗಡೆ ರೆಡ್ ಕಲರ್ನ ಕೆಂಪು ಬಣ್ಣದ ಪಲ್ಪ್ ಇರ್ತದೆ, ಈ ಪಲ್ಪನ್ನು ನಾವು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಇದರ ಔಷಧೀಯ ಇದನ್ನು ನಾವು ಪಡ್ಕೊಳ್ಬಹುದು. ಈ ಹಣ್ಣಿನ ಜ್ಯೂಸು ನೀವು ಇದನ್ನು ಮಾಡಿಕೊಂಡ್ರೆ ಆಲ್ಮೋಸ್ಟ್ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಥರ ಆಗ್ತದೆ ಇದರ ಹಣ್ಣು ಟೇಸ್ಟ್. ಇದರದ್ದು ಕಲ್ಲಂಗಡಿ ಹಣ್ಣು ಜ್ಯೂಸ್ ಕುಡಿದಾಗ ಒಂದು ಹಣ್ಣಿನಿಂದ ಸುಮಾರು ಒಂದು 15-20 ಲೋಟ ಹಣ್ಣು ಜ್ಯೂಸನ್ನು ನಾವು ಪಡ್ಕೊಳ್ಬಹುದು. ಹಣ್ಣಿನ ಒಳಗಡೆ ಕಟ್ ಮಾಡಿ ತೋರಿಸ್ತೇನೆ ನಾನು. ದಪ್ಪ, ಸ್ವಲ್ಪ ದಪ್ಪ ಸಿಪ್ಪೆ ಇರುವಂಥದ್ದು ಇದರದ್ದು. ಹಣ್ಣು ಒಳಗಡೆ ಜ್ಯೂಸಿ ಆಗಿರ್ತದೆ. ಇದರ ಹಣ್ಣು ಉಂಟಲ್ಲ, ಈ ಪಲ್ಪನ್ನು ನಾವು ತೆಗೆದುಬಿಟ್ಟು ಜ್ಯೂಸ್ ಮಾಡಿಕೊಂಡ್ರೆ ಇದನ್ನು ಇದರ ನಮ್ಮ ಕಲ್ಲಂಗಡಿ ಜ್ಯೂಸಿನ ಹಾಗೆ ಬರ್ತದೆ. ಯಾವುದೇ ರೀತಿಯ ವ್ಯತ್ಯಾಸ ಟೇಸ್ಟಲ್ಲಿ ಅಂತ, ಯಾವುದೇ ರೀತಿಯ ರುಚಿಯಾಗಲಿ, ಪರಿಮಳ ಆಗಲಿ, ಅಡ್ಡ ವಾಸನೆ ಆಗಲಿ ಅದು ಕೂಡ ಇರೋದಿಲ್ಲ. ಸಪ್ಪೆ ಹಣ್ಣು, ಆಲ್ಮೋಸ್ಟ್ ಬಟರ್ ಫ್ರೂಟ್ ಇರುತ್ತಲ್ಲ ಅಷ್ಟು ತುಂಬ ಸಾಫ್ಟ್ ಆಗಿರ್ತದೆ ಬಟರ್ ಫ್ರೂಟಿನ ಹಾಗೆ. ಇಲ್ಲಿ ಬೀಜವನ್ನು ಕಾಣಿಸ್ಕೊಳ್ಬೋದು ನಾವು. ವಾಸನೆ ಇಲ್ಲ, ಈಗ ತಿನ್ನಬೇಡ. ಈಗ ಲಕ್ಷ್ಮಣ ಫಲಕ್ಕಾದರೂ ಕೂಡ ಒಂದು ರೀತಿಯ ಸಣ್ಣ ಡಾರ್ಕ್ ಆದಂಥ ಅದರಲ್ಲಿ ಅದು ಘಾಟು ವಾಸನೆ ಬರ್ತದೆ. ಇದಕ್ಕೆ ಯಾವುದೇ ರೀತಿಯ ಸ್ಮೆಲ್ ಬರೋದಿಲ್ಲ. ಈ ಬೀಜಗಳನ್ನು ನೋಡಿ, ಈ ಥರ ಪಲ್ಪ ಪಲ್ಪಾಗಿ ನಮಗೆ ಅದನ್ನು ತೆಗೆದುಬಿಟ್ಟು ಮಾಡ್ಕೊಳ್ಬೋದು. ತುಂಬ ಔಷಧೀಯ ಹಣ್ಣು ಇದು, ಈ ಕ್ಯಾನ್ಸರ್ ಬಂದಿರುವಂಥವರಿಗೆ ಮತ್ತು ಬರೆದಿರುವಂಥ ಬಂದು ಫೋರ್ತ್ ಸ್ಟೇಜ್ನವರಿಗೆ ಹೋದವ ಕ್ಯಾನ್ಸರ್ ಫೋರ್ತ್ ಸ್ಟೇಜಿಗೆ ಬಂದವರನ್ನು ಬದುಕಿಸ್ಕೊಳ್ಳಿಕ್ಕಾಗ್ತದೆ ಅಂತೇಳಿ ಹೇಳೋದಲ್ಲ, ಬಟ್ ಇದು ಆ್ಯಂಟಿ ಕ್ಯಾನ್ಸರ್. ಹಾಗಾಗಿ ಇದನ್ನು ನಾವು ಔಷಧೀಯ ಲೋಕದಲ್ಲಿ ನಮ್ಮ ನಿತ್ಯ ಸೇವನೆಯಲ್ಲಿ ಕೂಡ ಇದನ್ನು ಮಾಡಿದರೆ ಕ್ಯಾನ್ಸರ್ ಬರದೇ ಇರುವಾಗ ನಮಗೆ ಇದನ್ನು ತಡೆಗಟ್ಟಿಕೊಳ್ಳಬಹುದು. ಹಣ್ಣುಗಳನ್ನು ನಾನು ತೋರಿಸ್ತೇನೆ ನೋಡಿ. ಇಲ್ಲಿ ಕೂಡ ಮರಗಳೆಲ್ಲ ಅದರಷ್ಟಕ್ಕೆ ಬಂದಂಥ ಪಾಲಿನೇಷನ್ ಆಗಿ ಬಂದಂಥ ಹಣ್ಣುಗಳನ್ನು ಮೇಲೆ ಕಾಣಿಸ್ಕೊಳ್ಬೋದು ನಮಗೆ. ಒಂದು ಹಣ್ಣನ್ನು ನೀವು ಉಪಯೋಗ ಮಾಡೋದ್ರಿಂದ ಇದು ಕಿಮೊಥೆರಪಿ ಮಾಡಿದಷ್ಟು ಇದರಲ್ಲಿ ಪ್ರಯೋಜನ ಉಂಟು ಅಂತ ಹೇಳುವಂಥದ್ದು ಸಸ್ಯಶಾಸ್ತ್ರೀಯವಾಗಿ ಅಧ್ಯಯನ ಮಾಡುವಾಗ ಕಾಣಲಿಕ್ಕೆ ಸಿಗುವಂಥದ್ದು.